Welcome you all to the class. Last classes ನಲ್ಲಿ ನಾವು ನೋಡಿದ್ವಿ ಬಜೆಟರಿ ಕಂಟ್ರೋಲ್ ನಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ನೋಡಿದ್ವಿ ಫ್ಲೆಕ್ಸಿಬಲ್ ಬಜೆಟ್ ನಲ್ಲಿ. ಹಾಗಾದ್ರೆ ಈ ಕ್ವೆಶ್ಚನ್ ಪೇಪರ್ಸ್ ನಲ್ಲಿ ನಿಮ್ಮಲ್ಲಿ ಹ್ಯಾಂಡ್ ಔಟ್ ಇದೆ, ನಿಮ್ಮೆಲ್ಲರಲ್ಲಿ ಹ್ಯಾಂಡ್ ಔಟ್ ಇದೆ. ಹ್ಯಾಂಡ್ ಔಟ್ ನಲ್ಲಿ ಕ್ವೆಶ್ಚನ್ ಪೇಪರ್ಸ್ ನಲ್ಲಿ ಯಾವ ಯಾವುದನ್ನು ಕೊಟ್ಟಿದ್ದಾನೆ ಆ ಒಂದು ಪ್ರಾಬ್ಲಮ್ಸ್ ನೋಡೋಣಂತದ್ರಲ್ಲಿ. ದೆನ್ ಈಗ ಕ್ವೆಶ್ಚನ್ ಪೇಪರ್ ನಲ್ಲಿ ಎಕ್ಸರ್ಸೈಸ್ ಕ್ವೆಶ್ಚನ್ ಪೇಪರ್ 2009 ಪೇಪರ್ ಅಲ್ಲಿ ಸೆಕ್ಷನ್ ಸಿ ನಲ್ಲಿ ಸೆಕ್ಷನ್ ಸಿ ನಲ್ಲಿ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾನೆ 2009 ಪೇಜ್ ನಂಬರ್ 7 ನೋಡಿ. ಕ್ವೆಶ್ಚನ್ ಪೇಪರ್ 2009 ನಲ್ಲಿ ಪೇಜ್ ನಂಬರ್ 7 ಅದರಲ್ಲಿ ಪ್ರಾಬ್ಲಮ್ ನಂಬರ್ 5 ದಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಟ್ 60% ಕೆಪಾಸಿಟೀಸ್ ಗಿವನ್ ಬಿಲೋ ಅದರಲ್ಲಿ ಅಂತ ಕೊಟ್ಟಿದ್ದಾನೆ. ವೇರಿಯಬಲ್ ಎಕ್ಸ್ಪೆನ್ಸಸ್, ಸೆಮಿ ವೇರಿಯಬಲ್, ಫಿಕ್ಸ್ಡ್ ಎಕ್ಸ್ಪೆಂಡಿಚರ್. ದೆನ್ ಅಸ್ಯೂಮ್ ದಟ್ ದಿ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ರಿಮೈನ್ ಕಾನ್ಸ್ಟೆಂಟ್ ದಿ ಎಕ್ಸರ್ಸೈಸ್ 14 ಪೇಜ್ ನಂಬರ್ 401 ಆಲ್ರೆಡಿ ಸಾಲ್ವ್ ಮಾಡಿದೀವಿ ಈ ಹಿಂದಿನ ಕ್ಲಾಸಸ್ ನಲ್ಲಿ. ಎಕ್ಸರ್ಸೈಸ್ 14 ಪೇಜ್ ನಂಬರ್ 401 ಆಲ್ರೆಡಿ ಸಾಲ್ವ್ ಮಾಡಿದೀವಿ. ಹಾಗಾದ್ರೆ ಕ್ವೆಶ್ಚನ್ ಪೇಪರ್ 2010 ನಲ್ಲಿ ಬನ್ನಿ. 2010 ನಲ್ಲಿ ಸೆಕ್ಷನ್ ಸಿ ನಲ್ಲಿ ಪೇಜ್ ನಂಬರ್ 5 ಕ್ವೆಶ್ಚನ್ ಪೇಪರ್ 2010 ಪೇಜ್ ನಂಬರ್ 5 ಎಕ್ಸರ್ಸೈಸ್ ನಂಬರ್ ಕ್ವೆಶ್ಚನ್ ನಂಬರ್ 5 ಆಲ್ಸೋ ಕ್ವೆಶ್ಚನ್ ನಂಬರ್ ಕೂಡ 5 ಇದರಲ್ಲಿ ಕೊಟ್ಟಿದೆ ನೋಡಿ. ಒಂದು ಫ್ಲೆಕ್ಸಿಬಲ್ ಬಜೆಟ್ ಬಟ್ ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿಲ್ಲ, ಯೂನಿಟ್ಸ್ ಬೇಸಿಸ್ ಮೇಲೆ ಕೊಟ್ಟಿದ್ದಾನೆ. ಈ ತರನೂ ಪ್ರಾಬ್ಲಮ್ ಕೇಳಬಹುದು. ದೆನ್ ಟೆಕ್ಸ್ಟ್ ಬುಕ್ ನಲ್ಲಿ ಇಲ್ಲ, ಈ ಟೈಪ್ ಪ್ರಾಬ್ಲಮ್ ಸ್ವಲ್ಪ ಡಿಫ್ರೆಂಟ್ ಇದೆ. ಏನಂತ ಕೊಡ್ತಾರೆ ನೋಡಿ ಅದರಲ್ಲಿ. ದಿ ಕಾಸ್ಟ್ ಡೀಟೇಲ್ಸ್ ಆಪ್ಟೈನ್ ಫ್ರಮ್ ಫೈನಾನ್ಷಿಯಲ್ ರೆಕಾರ್ಡ್ಸ್ ಆಫ್ ದಿ ಕಂಪನಿ ಫಾರ್ ಪ್ರೊಡಕ್ಷನ್ ಆಫ್ 500 ಯೂನಿಟ್ಸ್ ಆರ್ ಗಿವನ್ ಬಿಲೋ. ಅಂದ್ರೆ 500 ಯೂನಿಟ್ಸ್ ಕೆಪಾಸಿಟಿಗೆ ಅವ್ರು ಕೊಟ್ಟಿದ್ದಂತ ಇನ್ಫಾರ್ಮೇಶನ್ ಪರ್ ಯೂನಿಟ್ ಗೆ ಎಷ್ಟು ಅದಲ್ಲಿ ಅಂತ ಕೊಟ್ಟಿದ್ದಾರೆ. ಪರ್ಟಿಕ್ಯುಲರ್ಸ್, ದೆನ್ ಪರ್ ಯೂನಿಟ್ ಮಟೀರಿಯಲ್ ಪರ್ ಯೂನಿಟ್ ಎಷ್ಟು ಇದೆ, ದೆನ್ ಲೇಬರ್ ಪರ್ ಯೂನಿಟ್ ಎಷ್ಟು ಇದೆ ಅದಲ್ಲಿ ಅಂತ ಕೊಟ್ಟಿದ್ದಾನೆ. ವೇರಿಯಬಲ್ ಓವರ್ ಹೆಡ್ ಪರ್ ಯೂನಿಟ್ ಇದೆ. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ 20% ಫಿಕ್ಸ್ಡ್. ದೆನ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ 40% ಫಿಕ್ಸ್ಡ್ ಅದಲ್ಲಿ, ಅಂದ್ರೆ ರಿಮೈನಿಂಗ್ ಇಸ್ ವೇರಿಯಬಲ್. ಸಮ್ ಪಾರ್ಟ್ ಫಿಕ್ಸ್, ಸಮ್ ಪಾರ್ಟ್ ವೇರಿಯಬಲ್ ಅಂದ್ರೆ ಸೆಮಿ ವೇರಿಯಬಲ್. ನೆಕ್ಸ್ಟ್ ಫಿಕ್ಸ್ಡ್ ಓವರ್ಹೆಡ್ ಇದೆ ಪರ್ ಯೂನಿಟ್ಗೆ ಎಷ್ಟು ಅಂತಂದ್ರೆ 30 rupees ಅದಲ್ಲಿ ಅಂತ ಕೊಟ್ಟಿದ್ದಾರೆ. ಮಲ್ಟಿಪ್ಲೈ ಮಾಡಬೇಕು. ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಬಜೆಟ್ ಫಾರ್ ಪ್ರೊಡಕ್ಷನ್ ಆಫ್ 700 units ಅಂಡ್ 900 units ಅದಲ್ಲಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಕ್ವಶನ್ ಪೇಪರ್ 2010 ಫ್ಲೆಕ್ಸಿಬಲ್ ಬಜೆಟ್ ಅದಲ್ಲಿ ಅಂತ ಲೆವೆಲ್ ಆಫ್ ಕೆಪಾಸಿಟಿ 500 units ಕೊಟ್ಟಿದ್ದಂಥದ್ದು. ದೆನ್ ನೆಕ್ಸ್ಟ್ 700 units 900 units ಅದಲ್ಲಿ ಅಂತ ನಾಟ್ ಇಟ್ ಮಾಡ್ತೀವಿ. ಇಲ್ಲಿ ಒನ್ ಬೈ ಒನ್ ನೋಡೋಣ. ಅದರಲ್ಲಿ ಫಸ್ಟ್ ಅದೇ ರೀತಿ ರೋಮನ್ 1 ಫಿಕ್ಸ್ಡ್ ಎಕ್ಸ್ಪೆನ್ಸಸ್. ಫಿಕ್ಸ್ಡ್ ಎಕ್ಸ್ಪೆಂಡಿಚರ್ ಯಾವ್ದಿದೆ? ಫಿಕ್ಸ್ಡ್ ಎಕ್ಸ್ಪೆಂಡಿಚರ್ ಒಂದೇ ಇದೆ, ಫಿಕ್ಸ್ಡ್ ಓವರ್ ಹೆಡ್ 30 rupees ಅಂತ ಕೊಟ್ಟಿದ್ದಾನೆ. ಫಿಕ್ಸ್ಡ್ ಓವರ್ ಹೆಡ್ 500 units ಕೊಟ್ಟಿದ್ದಂಥದ್ದು. 500 units ಇಂಟು 30 rupees ಅದಲ್ಲಿ ಅಂದ್ರೆ 15,000. ದೆನ್ 15,000 ಇರ್ರೆಸ್ಪೆಕ್ಟ್ ಆಫ್ ಲೆವೆಲ್ ಆಫ್ ಕೆಪಾಸಿಟಿ ಸೇಮ್ 15,000. ಯಾವ್ದ್ರೆ 500 units ಕೊಟ್ಟಿದ್ದಂಥದ್ದು 500 units ಗೆ 30 rupees. ಈಗಲಿ 600 units 700 units ಗೆ 30 rupees ಇಂಟು 700, 30 rupees ಇಂಟು 900 ಮಾಡಕ್ ಬರಲ್ಲ. ಏನಂತಾನ ಫಿಕ್ಸ್ಡ್ ಅವ್ರ ಏನಂದಿದ್ದಾರೆ, 30 rupees ಫಿಕ್ಸ್ಡ್ ಅದಲ್ಲಿ ಅಂದ್ರೆ 30 rupees ಫಿಕ್ಸ್ ಫಾರ್ ಗಿವನ್ ಕೆಪಾಸಿಟಿ 500. 500 ಇಂಟು 30 rupees ಎಷ್ಟು ಬರುತ್ತೆ ಎಲ್ಲ ಲೆವೆಲ್ ಆಫ್ ಕೆಪಾಸಿಟಿ ಸೇಮ್, ನೋ ಚೇಂಜ್ ಅದಲ್ಲಿ ಅಂತ ಒಂದಾಯ್ತು. ಯಾವ್ದಾಯ್ತು ಫಿಕ್ಸ್ ಓವರ್ ಹೆಡ್ ಒಂದೇ ಇದೆ ಅದು. ದೆನ್ ದಿಸ್ ಇಸ್ ಟೋಟಲ್ ಎ. ಟೋಟಲ್ ಎ 15,000. 15,000 ಲಾಸ್ಟ್ ಆಲ್ಸೋ 15,000. ನೆಕ್ಸ್ಟ್ ಇದಾದ್ಮೇಲೆ ರೋಮನ್ 2 ಸೆಮಿ ವೇರಿಯಬಲ್ ಎಕ್ಸ್ಪೆನ್ಸಸ್. ಸೆಮಿ ವೇರಿಯಬಲ್ ಎಕ್ಸ್ಪೆನ್ಸಸ್ ಸೆಮಿ ವೇರಿಯಬಲ್ ಎಕ್ಸ್ಪೆಂಡಿಚರ್ ನಲ್ಲಿ ಯಾವ್ದಾವ್ದು ಕೊಟ್ಟಿದ್ದಾನೆ ಅದರಲ್ಲಿ ಸೆಮಿ ವೇರಿಯಬಲ್ ನಲ್ಲಿ. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಇದೆ. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಇದರಲ್ಲಿ ಏನ್ ಕೊಟ್ಟಿದ್ದ ನೋಡಿ, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ 20% ಫಿಕ್ಸ್ಡ್ ಅಂತ ಇದೆ. ದೆನ್ ಹಿಯರ್ ಇಲ್ಲಿ 20% ಫಿಕ್ಸ್ಡ್. ನೆಕ್ಸ್ಟ್ 20% ಫಿಕ್ಸ್ಡ್ ಅಂದ್ರೆ 80% ವೇರಿಯಬಲ್. 80% ವೇರಿಯಬಲ್ ಅಂದ್ರೆ ಫಿಕ್ಸ್ಡ್ ಎಕ್ಸ್ಪೆಂಡಿಚರ್ ರಿಮೈನ್ ಕಾನ್ಸ್ಟೆಂಟ್. ಈಗ ರಿಮೈನ್ ಕಾನ್ಸ್ಟೆಂಟ್ ಅಂದ್ರೆ ಎಷ್ಟಿದೆ ಫಿಕ್ಸ್ಡ್ ಎಕ್ಸ್ಪೆಂಡಿಚರ್?
ಟೋಟಲ್ ಏನದು 20 ರೂಪೀಸ್ ಇದೆ ರೀ 20 ರೂಪೀಸ್ ಇಂಟು 500 ಯೂನಿಟ್ಸ್ ಅದರಲ್ಲಿ 20% ದೆನ್ 20 ರೂಪೀಸ್ ಇಂಟು 500 ಯೂನಿಟ್ಸ್ ಅದರಲ್ಲಿ ಅಂದ್ರೆ 10,000 ರೂಪೀಸ್ ಆಯ್ತು ದೆನ್ ಇಯರ್ ಇಲ್ಲಿ 20 ರೂಪೀಸ್ ಇಂಟು 500 ಯೂನಿಟ್ಸ್ ಟೆನ್ ತೌಸಂಡ್ ಆಯ್ತು ಅದರಲ್ಲಿ ಎಷ್ಟಂತನ 20% ಫಿಕ್ಸ್ಡ್ ಈಗ 20% ಫಿಕ್ಸ್ಡ್ ಅದಲ್ಲಿ ಅಂದ್ರೆ ಎಷ್ಟಾಯ್ತು 10,000 20% 2,000 ರುಪೀಸ್ ದೆನ್ ಹಿಯರ್ ಆಲ್ಸೋ 2,000 ಫಿಕ್ಸ್ ರಿಮೈನ್ ಕಾನ್ಸ್ಟೆಂಟ್ ನೋಡಿ ಹಿಯರ್ ಆಲ್ಸೋ 2,000 80% ವೇರಿಯಬಲ್ 80% ವೇರಿಯಬಲ್ ಅಂದ್ರೆ ಇಲ್ಲಿ 20 ರುಪೀಸ್ಗೆ ನಾವು ಏನ್ ಮಾಡಿದೀವಿ 500 ಯೂನಿಟ್ಸ್ ಇಂಟು 10,000 ಅದಲ್ಲಿ ಅಂತ ಮಾಡಿದೀವಿ ದೆನ್ ಹಿಯರ್ ಇಲ್ಲಿ 20 ರುಪೀಸ್ ಇಂಟು 500 ಇಲ್ಲಾಂದ್ರೆ ಡೈರೆಕ್ಟ್ 10,000 ಬಂದಿದೆ ನಮ್ಗೆ ಆಲ್ರೆಡಿ 20 ರುಪೀಸ್ ಇಂಟು 500 ಯೂನಿಟ್ಸ್ ಮಾಡಿದ್ರೆ 10,000 ರುಪೀಸ್ ಬಂದಿದೆ ದೆನ್ ಇಯರ್ ಇಲ್ಲಿ ಇಲ್ಲ ನಮ್ಗೆ ಒಂದ್ ಯೂನಿಟ್ ಗೆ ಎಷ್ಟಿದೆ 20 ರುಪೀಸ್ ಇದೆ ಎರಡು ಮೆಥಡ್ ನಲ್ಲಿ ಮಾಡಬಹುದು 20 ರುಪೀಸ್ ಇಂಟು 500 ಯೂನಿಟ್ಸ್ ಅಂದ್ರೆ 10,000 10,500 ಗೆ ಆದ್ರೆ 700 ಗೆ ಎಷ್ಟು 900 ಗೆ ಎಷ್ಟು ಈ ಒಂದು ಮೆಥಡ್ ಇಲ್ಲ ಇನ್ನೊಂದು ಮೆಥಡ್ ಹೆಂಗ್ ಬರ್ತದೆ 20 ರುಪೀಸ್ ಪರ್ ಯೂನಿಟ್ ಇಂಟು 500 ಯೂನಿಟ್ಸ್ 20 ರುಪೀಸ್ ಪರ್ ಯೂನಿಟ್ ಇಂಟು 700 20 ರುಪೀಸ್ ಪರ್ ಯೂನಿಟ್ ಇಂಟು 900 ಇಲ್ಲಿ ಇದೇ ರೀತಿ ಮೇಡಮ್ ಪರ್ ಯೂನಿಟ್ ರುಪೀಸ್ 20 ರುಪೀಸ್ ಇಂಟು 500 ಯೂನಿಟ್ಸ್ 20 ರುಪೀಸ್ ಇಂಟು 500 ಯೂನಿಟ್ಸ್ ಮಾಡಿದ್ರೆ ಎಷ್ಟಾಗುತ್ತೆ 20 ರುಪೀಸ್ ಇಂಟು 500 ಯೂನಿಟ್ಸ್ ಇಲ್ಲಿ 20 ರುಪೀಸ್ ಇಂಟು 500 ಯೂನಿಟ್ಸ್ ಮಾಡಿದ್ರೆ 10,000 ಅದರಲ್ಲಿ ಏನಂತಂದ್ರೆ 20% ಫಿಕ್ಸ್ ಇದೆ ನಮಗೆ ವೇರಿಯಬಲ್ ಇರೋದೆಷ್ಟು 80% ಇಲ್ಲ ಅಂದ್ರೆ ನಿಮಗೆ ಫುಲ್ ಈಸಿ ಮೆಥಡ್ ಅಲ್ಲಿ ಇದ್ರೆ ಏನ್ ಮಾಡ್ತೀರಾ ಟೆನ್ ಇಯರ್ 20 ರುಪೀಸ್ ಇದೆ 20 ರುಪೀಸ್ 80% ಮಾಡ್ಕೊಂಡ್ಬಿಡಿ ಅದರಲ್ಲಿ 20 ರುಪೀಸ್ ಇಂಟು 80% 20 ರುಪೀಸ್ ಇಂಟು 80% ದೆನ್ ಇಯರ್ 20 ರುಪೀಸ್ ಇಂಟು 80% ಮಾಡಿದ್ರೆ 16 ರುಪೀಸ್ ಹೌದಾ 16 ರುಪೀಸ್ ಇಂಟು 500 ಯೂನಿಟ್ಸ್ ಡೈರೆಕ್ಟ್ ಇಲ್ಲಿ 16 ರುಪೀಸ್ ಇಂಟು 500 ಯೂನಿಟ್ಸ್ ಮಾಡಿದ್ರೆ 8,000 ಒಂದಕ್ಕೆ 10,000 ಆಯ್ತಾ 2,000 ರುಪೀಸ್ ಫಿಕ್ಸ್ಡ್ 8,000 ರುಪೀಸ್ ವೇರಿಯಬಲ್ ಅಂದ್ರೆ ಟೋಟಲ್ ಎಷ್ಟಿತ್ತು 10,000 ಓಕೆ ರೈಟ್ ನೆಕ್ಸ್ಟ್ 16 ರುಪೀಸ್ ಇಂಟು 700 ಯೂನಿಟ್ಸ್ 16 ರುಪೀಸ್ ಇಂಟು 700 ಯೂನಿಟ್ಸ್ ಅಂದ್ರೆ 11,200 ನೆಕ್ಸ್ಟ್ 16 ರುಪೀಸ್ ಇಂಟು 900 ಯೂನಿಟ್ಸ್ ಅಂದ್ರೆ 14,400 ಆಯ್ತಾ ನೆಕ್ಸ್ಟ್ ಅದೇ ರೀತಿ ಮತ್ತೇನಂತಾನ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಆಯ್ತು ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪಾನ್ಸಸ್ ಇದರಲ್ಲಿ ಅಡ್ಮಿನಿಸ್ಟ್ರೇಷನ್ ಅಲ್ಲಿ 40% ಫಿಕ್ಸ್ಡ್ ಅಂತಂದ್ರೆ ಇದರಲ್ಲಿ ಕೆಳಗಡೆ 40% ಫಿಕ್ಸ್ಡ್ ನೆಕ್ಸ್ಟ್ 60% ವೇರಿಯಬಲ್ 40% ಫಿಕ್ಸ್ಡ್ ಅದಲ್ಲ ಅಂದ್ರೆ ಟೋಟಲ್ ಮಾಡಿ ಮಲ್ಟಿಪ್ಲೈ ಮಾಡಿ ಅದಕ್ಕೆ 40% ಅದಲ್ಲ ಅಂತ ಎಷ್ಟಿದೆ ಪರ್ ಯೂನಿಟ್ ಎಷ್ಟಿದೆ ಅಡ್ಮಿನಿಸ್ಟ್ರೇಟಿವ್ 30 ರುಪೀಸ್ ಇದೆ ಪೆನಿಯರ್ 30 ರುಪೀಸ್ ಇಂಟು 500 ಯೂನಿಟ್ಸ್ ಇಯರ್ ಇಲ್ಲಿ 30 ರುಪೀಸ್ ಇಂಟು 500 ಯೂನಿಟ್ಸ್ ಮಾಡಿದ್ರೆ 15,000 15,000 ಇಂಟು 40% 15,000 ಬಂತು ಇಂಟು 40% ಮಾಡಿದ್ರೆ 6,000 ಫಾರ್ ಆಲ್ ಇಟ್ ಇಸ್ 6,000 ರುಪೀಸ್ ಇಯರ್ ಆಲ್ಸೋ 6,000 ಲಾಸ್ಟ್ ಆಲ್ಸೋ 6,000 ನೆಕ್ಸ್ಟ್ ಅದಾದ ನಂತರ ಇಲ್ಲಿ ಪರ್ ಯೂನಿಟ್ ಎಷ್ಟಿದೆ 30 ರುಪೀಸ್ ಪರ್ ಯೂನಿಟ್ ಇದೆ ನೋಡಿ ಇನ್ನೊಂದ್ಸರಿ ಪರ್ ಯೂನಿಟ್ 30 ರುಪೀಸ್ ಇಂಟು ಪರ್ಸೆಂಟೇಜ್ ನೋಡ್ಕೋಬೇಕು 60% ಇಸ್ ವೇರಿಯಬಲ್ ವೇರಿಯಬಲ್ ತೆನಿಯರ್ 30 ರುಪೀಸ್ ಇಂಟು 60% 18 ರುಪೀಸ್ ತೆನಿಯರ್ 18 ರುಪೀಸ್ ಈಗ ಗೊತ್ತಾಯ್ತು 18 ರುಪೀಸ್ ಇಂಟು 500 ಯೂನಿಟ್ಸ್ 18 ರುಪೀಸ್ ಇಂಟು 500 ಯೂನಿಟ್ಸ್ 9,000
18 ರುಪೀಸ್ ಇಂಟು 700 ಯುನಿಟ್ಸ್, 18 ರುಪೀಸ್ ಇಂಟು 700 ಯುನಿಟ್ಸ್ 12,600 ಡೈರೆಕ್ಟ್ರಿ. ನೆಕ್ಸ್ಟ್ 18 ರುಪೀಸ್ ಇಂಟು 900 ಯುನಿಟ್ಸ್, 18 ರುಪೀಸ್ ಇಂಟು 900 ಯುನಿಟ್ಸ್ 16,200. ಇಷ್ಟೇನಾಯ್ತು ನಮಗೆ ಸೆಮಿ ವೇರಿಯಬಲ್ ಅದರಲ್ಲಿ ಅಂತ ನಾವು ಟ್ರೀಟ್ ಮಾಡ್ತೀವಿ. Then this is total B. Total B. Then ಏನೇನ್ ಕೊಟ್ಟಿದ್ದಾನೆ, 2,000 ರುಪೀಸ್ ಹೊಂದಿದೆ, 8,000 ರುಪೀಸ್ ಹೊಂದಿದೆ, 6,000 ಹೊಂದಿದೆ, 9,000 ರುಪೀಸ್ ಹೊಂದಿದೆ, 25,000. ದಿಸ್ ಇಸ್ ಟೋಟಲ್ 25,000. ನೆಕ್ಸ್ಟ್ 2,000 ಹೊಂದಿದೆ, 11,200 ಹೊಂದಿದೆ, ದೆನ್ 6,000 ಹೊಂದಿದೆ, 12,600 ಹೊಂದಿದೆ, ಅಂದ್ರೆ 31,800. ನೆಕ್ಸ್ಟ್ 2,000, 14,400, 6,000, 16,200, 38,600. ಇಷ್ಟಾಯ್ತು. ಇಷ್ಟಾದ ನಂತರ ದೆನ್ ಲಾಸ್ಟ್ ರೋಮನ್ 3, ವೇರಿಯಬಲ್ ಎಕ್ಸ್ಪೆನ್ಸಸ್. ವೇರಿಯಬಲ್ ಎಕ್ಸ್ಪೆನ್ಸಸ್ ಯಾವ್ದಿದೆ ವೇರಿಯಬಲ್ ಎಕ್ಸ್ಪೆಂಡಿಚರ್ ನಲ್ಲಿ? ಮಟೀರಿಯಲ್, ಲೇಬರ್ ಅಂಡ್ ಓವರ್ ಹೆಡ್ ಅದರಲ್ಲಿ ಅಂತ ವೇರಿಯಬಲ್ ಓವರ್ ಹೆಡ್ ಅಂತಿದೆ ನೋಡಿ. ಮಟೀರಿಯಲ್ ದೆನ್ ಲೇಬರ್ ದೆನ್ ವೇರಿಯಬಲ್ ಓವರ್ ಹೆಡ್. ವೇರಿಯಬಲ್ ಓವರ್ ಹೆಡ್ ಮಟೀರಿಯಲ್ ಎಷ್ಟಿದೆ? 80 ರುಪೀಸ್ ಪರ್ ಯೂನಿಟ್ ಇದೆ. 80 ರುಪೀಸ್ ಪರ್ ಯೂನಿಟ್ ಬೆನಿಯರ್, 80 ರುಪೀಸ್ ಪರ್ ಯೂನಿಟ್ ಅಂದ್ರೆ 80 ರುಪೀಸ್ ಪರ್ ಯೂನಿಟ್ ಇಂಟು 500 ಯೂನಿಟ್ಸ್ ಬೆನಿಯರ್. ಅದೇ ರೀತಿ ಏನಂದ್ರೆ ಚೇಂಜಸ್ ಆಗುತ್ತಾ ಹೋಗುತ್ತೆ ಬೆನಿಯರ್. ಅಂದ್ರೆ 80 ರುಪೀಸ್ ಪರ್ ಯೂನಿಟ್ ಇದೆ ಹಿಯರ್ ಬ್ರಾಕೆಟ್ ನಲ್ಲಿ, ಪರ್ ಯೂನಿಟ್ 80 ರುಪೀಸ್. ದೆನ್ ಇವ್ರಿಗೆ ಏನ್ ಕೊಟ್ಟಿದ್ದಾರೆ, ಲೇಬರ್ ಪರ್ ಯೂನಿಟ್ 60 ರುಪೀಸ್, ಪರ್ ಯೂನಿಟ್ 60. ನೆಕ್ಸ್ಟ್ ವೇರಿಯಬಲ್ ಓವರ್ ಹೆಡ್ ಪರ್ ಯೂನಿಟ್ 30, ಪರ್ ಯೂನಿಟ್ 30. ದೆನ್ 80 ರುಪೀಸ್ ಇಂಟು 500 ಯೂನಿಟ್ ಚೇಂಜಸ್ ಆಗುತ್ತೆ ನೋಡಿ. ಯಾಕಂದ್ರೆ ವೇರಿಯಬಲ್ 80 ರುಪೀಸ್ ಇಂಟು 500 ಯೂನಿಟ್ಸ್ 40,000. ದೆನ್ 80 ರುಪೀಸ್ ಇಂಟು 700 ಯೂನಿಟ್ಸ್ 56,000. 80 ರುಪೀಸ್ ಇಂಟು 900 ಯುನಿಟ್ಸ್, 80 ರುಪೀಸ್ ಇಂಟು 900 ಯುನಿಟ್ಸ್ 72,000. ಆಯ್ತಾ. ನೆಕ್ಸ್ಟ್ 60 ರುಪೀಸ್ ಅಂತ ಲೇಬರ್ ನಲ್ಲಿ, 60 ರುಪೀಸ್ ಇಂಟು 500 ಯುನಿಟ್ಸ್ 30,000. ನೆಕ್ಸ್ಟ್ 60 ರುಪೀಸ್ ಇಂಟು 700 ಯುನಿಟ್ಸ್, 60 ರುಪೀಸ್ ಇಂಟು 700 ಯುನಿಟ್ಸ್ 42,000. 60 ರುಪೀಸ್ ಇಂಟು 900 ಯುನಿಟ್ಸ್, 60 ರುಪೀಸ್ ಇಂಟು 900 ಯುನಿಟ್ಸ್ 54,000. ನೆಕ್ಸ್ಟ್ ಅದರ ನಂತರ ವೇರಿಯಬಲ್ ನಲ್ಲಿ 30 ಇಂಟು 500 ಯುನಿಟ್ಸ್ 15,000. ನೆಕ್ಸ್ಟ್ 30 ಇಂಟು 700 ಯುನಿಟ್ಸ್ 21,000. ನೆಕ್ಸ್ಟ್ ಅದರಲ್ಲಿ ಅದೇ ರೀತಿ 30 ಇಂಟು 900 ಯುನಿಟ್ಸ್ 27,000. ಸೇಲ್ಸ್ ಬಗ್ಗೆ ಯಾವುದು ಕೂಡ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ದಿಸ್ ಇಸ್ ಟೋಟಲ್ ಸಿ, ವರ್ಕಿಂಗ್ ನೋಟ್ ನಾಟ್ ರಿಕ್ವೈರ್ಡ್. ದೆನ್ ಟೋಟಲ್ ಸಿ, ದೆನ್ ಟೋಟಲ್ ಸೇಲ್ನಲ್ಲಿ 30,000 ಪ್ಲಸ್ 40,000 70 ಪ್ಲಸ್ 15,000 85,000 ಟೋಟಲ್ ಸಿ ನೋಡಿ 85. ಫಸ್ಟ್ ಏನಂತ ನೋಡಿದ್ರೆ ನೆಕ್ಸ್ಟ್ ಕಾಲ್ ನೋಡಿ, 56,000 ಪ್ಲಸ್ 56,000 ಪ್ಲಸ್ 42,000 ಪ್ಲಸ್ 21,000 ಅಂದ್ರೆ 119,000.
ನೆಕ್ಸ್ಟ್ ಅದಾದ ನಂತರ 72,000 ಪ್ಲಸ್ 54,000 ಪ್ಲಸ್ 27,000 1,53,000 1,53,000 Then here, this is total cost. Total cost bracket nalli A plus B plus C. Total cost A plus B plus C andre first test bandide 15,000 plus 25,000 plus 85,000 1,25,000 1,25,000 next adhe reethi 15,000 plus 31,800 plus 1,19,000 andre 1,65,800 last nalli 15,000 first A, next 38,600 B, last 1,53,000, 2,06,600. ಇಷ್ಟೇ ನೋಡಿ 15 ಮಾರ್ಕ್ಸ್ ಕೇಳಿದಾನೆ ಅಂದ್ರೆ ಯೂನಿಟ್ಸ್ ಬದಲಾವಣೆಗೆ ನಾವು ಪರ್ಸೆಂಟೇಜ್ ಮಾಡಿದ್ವಿ ಇಲ್ಲಿ ಯೂನಿಟ್ಸ್ ಕೊಟ್ಟಿದ್ದಾನೆ ಈಗ ಸೇ ಫಾರ್ ಎಕ್ಸಾಂಪಲ್ ಇದೇ ರೀತಿ ನಮಗೆ 500 ಯೂನಿಟ್ಸ್ ಬದಲು 700 ಯೂನಿಟ್ಸ್ ಈಗ 5,000 ಯೂನಿಟ್ಸ್ ಕೊಡಬಹುದು 7,000 ಕೊಡಬಹುದು ಏನ್ ಕೊಟ್ಟಿರ್ತಾನೆ ಆ ಪ್ರಕಾರ ಇಲ್ಲಿ ವೇರಿಯಬಲ್ ಆಗಿರಬಹುದು ಸೆಮಿ ವೇರಿಯಬಲ್ ಆಗಿರಬಹುದು ಡಿಪೆಂಡ್ ಅಪಾನ್ ದಿ ಪ್ರಾಬ್ಲಮ್ ಇಷ್ಟ ಬರೆದ್ರೆ ಸಾಕಾದಲ್ಲೇ ಅಂತ ರೈಟ್ ನೆಕ್ಸ್ಟ್ ಪ್ರಾಬ್ಲಮ್ ವಿಲ್ ಡಿಸ್ಕಸ್ ಇನ್ ನೆಕ್ಸ್ಟ್ ಕ್ಲಾಸ್ ಥ್ಯಾಂಕ್ ಯು